ವಿಜಯಲಕ್ಷ್ಮಿ ಬಂದು ಪೂಜೆ ಮಾಡಿಸಿದ್ರು ಆಮೇಲೆ ಅವರು ಬಿಡುಗಡೆ ಆಯ್ತು ಅನ್ನೋದು ಯಾಕೆ ಅಷ್ಟೊಂದು ಟಫ್ ಕೇಸ್ ಅಲ್ಲಿ ಅವ್ರಿಗೆ ಬೇಲ್ ಸಿಗ್ತಿರ್ಲಿಲ್ಲ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ ಅಲ್ಲ, ನಾನು ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ಸರ್. ಆಕ್ಚುಲಿ ಅವರು ಜೈಲಿಗೆ ಇಲ್ಲಿ ಬಂದ್ರು, ಅವರು ವಿಜಯ್ ಮೇಡಮ್ ಅವ್ರು ಬಂದ್ರು, ಅವ್ರು ಬಂದು ಇಲ್ಲಿ ಎಲ್ಲಿ ಇಲ್ಲಿ ಮನೆಯನ್ನು ತಗೊಂಡ್ರು. ಮನೆಗೆ ತಗೊಂಡು ಫಸ್ಟ್ ಇಲ್ಲಿಗೆ ಬಂದಿರೋದು ಅವರು, ಒಂದು ಎರಡು ಮೂರು ನಾಲ್ಕು ಸಲ ಬಂದಿದ್ದಾರೆ ಅವರು. ಬಟ್ ಯಾರನ್ನೂ ಏನೋ ಮಾತಾಡ್ತಲ್ಲ ಬರೋದು, ಅವ್ರು ಇಲ್ಲಿ ಕುಂದ್ರೋದು ದೇವಿನ ಧ್ಯಾನ ಮಾಡೋದಷ್ಟೇ ಅವರು. ಅಮ್ಮ ನನಗೆ, ಅವರೇ ಮೇಡಮ್ ಅವರೇ ನನಗೆ ಒಂದು ದಾರಿ ತೋರಿಸಮ್ಮ, ನಂದು ಏನಾಗಿದೋ ನನಗೆ ಗೊತ್ತು, ನನಗೆ ಒಂದು ದಾರಿ ತೋರಿಸಮ್ಮ ಅಂತಂತೇಳಿ ಅವ್ರಿಗೊಂದು ಗಟ್ಟಿ ನಿರ್ಧಾರ. ಒಂದು ಈ ಅಮ್ಮ ತಾಯಿನ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ರು, ಸ್ವಲ್ಪ ಕಣ್ಣಾಗ ಒಂಥರ ನೀರು ಬರೋದು ಬಾಧೆ. ಹೌದು ಬಾರ ಅದು ಆಯ್ತು. ಆದ್ಮೇಲೆ ನೆಕ್ಸ್ಟ್ ಬೇಲ್ ಆಯ್ತು. ಬೇಲ್ ಆದ್ಮೇಲೆ ಸಾರ್ನ ಕೂಡ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ಅವರು. ಬಟ್ ಏನೋ ಅವ್ರಿಗೆ ಏನೋ ಆಗ್ಲಿಲ್ಲ ಅದೇನ, ಅವ್ರು ಬಂದ್ರಿ ಇಲ್ಲಿ. ಹೌದು ಬರ್ಬೇಕಾದ್ರು ಎಲ್ಲ ದರ್ಶನ್ ಅವ್ರು ಬರ್ಬೇಕಾಯ್ತಲ್ಲ, ದರ್ಶನ್ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಅವ್ರದ್ದೇನೋ ಬ್ಯಾಕ್ ಪೇನ್, ಸ್ವಲ್ಪ ಹೆಲ್ತ್ ಭಾರಿ ಚೆನ್ನಾಗಿಲ್ಲ ಅಂತೇಳಿ ಅವ್ರು ಮೇಡಮ್ ಅವರೊಬ್ಬರು ಬಂದ್ರಿ ಇಲ್ಲಿ. ಮೇಡಮ್ ಅವ್ರು ಬಂದು ಬೇಲ್ ಬಂದು ಕುಂತರು. ಅವರು ಕೈ ಮುಗಿದು, ಮೇಡಮ್ ಹೆಂಗೆ ಮೇಡಮ್ ಈಗ ನೀವು ಬಂದಿದ್ದೀರಿ, ಒಂದು ಒಡಿ ತುಂಬೋಣ ಒಂದು ಸೀರೆ ಅಂತಂದರೆ, ಸರ್ ನಮಗೇನು ಸಾಕು ಸರ್, ನಮ್ಮ ಅಮ್ಮ ನನಗೆ ದಾರಿ ನೋಡಿಸಿದ್ದಾಳೆ, ನನಗೊಂದು ದಾರಿ ನೋಡಿಸಿದಾಳೆ, ನನಗೆ ಅದು ಸಂತೋಷ ಆಗಿದೆ, ನನಗೇನು ಬೇಡ, ಬರ್ತೀನಿ ಪುನಃ ಬರ್ತೀನಿ, ಈ ತಾಯಿಗಂತೂ ನಾನು ಬಂದು ಮಾಡೇ ಮಾಡ್ತೀನಿ ಅಂತಂತೇಳಿ. ಈ ತಾಯಿದು ಹೆಂಗಂದ್ರಿಗಿನ ಒಂದು ನಿಂಬೆಣ್ಣು ರೀ, ನಿಂಬೆಣ್ಣು ಇದ್ರೆ ನೀವು ಎಲ್ಲಾದರೂ ಏನಂತೀರಿ, ಅಷ್ಟು ಪವರ್ಫುಲ್ ಇದು ಪವಾಡ ಎಂಬೊಂದು ನಿಂಬೆಣ್ಣು. ಆ ನಿಂಬೆಣ್ಣು ಒಂದು ಕುಂಕುಮ ತೊಗೊಂಡೋಗಿದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ, ಬರ್ತೀನಿ ನಾನು ಪುನಃ ಅಂತಂತೇಳಿ ಹೋಗಿದಾರೆ. ಬಟ್ ಅಲ್ಲಿ ಅದು ಅಂತೂ ಖಂಡಿತ ಅಲ್ರಿ ಈಗ, ಯಾಕಂದರೆ ಅವ್ರಿಗೆ ಬಳ್ಳಾರಿಗೆ ಬಂದಮೇಲೆ ಅದು ಆ ತಾಯಿಗೆ ಗೊತ್ತು, ಅವರಿಗೆ ಹೆಂಗೆ ಅವ್ರಿಗೆ ಗೊತ್ತಾಗಬೇಕು ಅಷ್ಟೇ ಅಲ್ಲ ಅದಂತೂ. ಇಲ್ಲಿ ಹೌದು, ನಾನು ಅದನ್ನೇ ಹೇಳೋದು, ಅವ್ರು ಏನು ಮಾತಾಡಲ್ಲ, ನಮ್ಮನ್ನ ಯಾರು ಏನು ಟಚ್ ಮಾಡಲ್ಲ, ಏನಿಲ್ಲ, ಅವರಷ್ಟೇ ಅವ್ರಾಗ ತನ್ನಾಗೆ ಬರೋದು, ಕುಂದ್ರೋದು, ಮಾತಾಡೋದು. ಬಟ್ ನಾವು ಯಾರು ಟಚ್ ಮಾಡಿದ್ದಲ್ರಿ ಅವ್ರಾಗಿ, ಮೊನ್ನೆ ಮಾತಾಡಿದಾರೆ ಅವರು, ನಾಲ್ಕು ಸಲ ಬಂದಾಗ ಕುಂತು ಮಾತಾಡಿದಾರ ಸುಮ್ಮನೆ ಹಂಗೆ. ದಾನ ಏನೋ ಒಂದು ದಾರಿ ನೋಡ್ಸಮ್ಮ, ನನಗೆ ತಪ್ಪು ಏನೋ ಆಗಿದ್ ನಂಗೆ ಗೊತ್ತಿಲ್ಲ, ಒಂದು ದಾರಿ ನೋಡ್ಸಮ್ಮ ಅಂತೇಳಿ ಕುಂತು ಕುಂತು ಹೋಗಿ ಯಾರು ಏನು ಮಾತಾಡಲಿಲ್ಲ. ಲಾಸ್ಟ್ ಟೈಮ್ ಮಾತ್ರ ನಾನಿದ್ದ ನನ್ನ ಹತ್ರ ಮಾತಾಡಿದ್ದಾರೆ ಅವರು, ಸ್ವಾಮಿ ನನಗೆ ದಾರಿ ತಾಯಿ ನನಗೆ ಒಂದು ವರ ಕೊಟ್ಟಿದ್ದಾಳ, ನನಗೊಂದು ಒಳ್ಳೇದಾಗಿದೆ ಅಂತಂತೇಳಿ ಹೇಳಿರ ಬರ್ತೀನಿ ನಾನು ಪುನಃ ಬರ್ತೀನಿ. ಇಲ್ಲ ಸಾರ್ ಸ್ವಲ್ಪ ಇದು ಹಾಸ್ಪಿಟಲ್ ಅದೇ ನಾನು ಕೇಳಿದಿರಿ ಹಿಂಗೆ ಹೆಂಗ ಅದು ಒಡಿ ತುಂಬ್ತೀನಿ ಅಂದರೆ, ಸರ್ ಇಲ್ಲ ಸರ್ ನಾ ಇಲ್ಲ ಸೋಮ್ಯರ ನಾನು ಮತ್ತೆ ಬರ್ತೀನಿ ಪುನಃ ಬಂದು ಒಂದು ಪೂಜೆ ಪುಷ್ಕರ ಏನಿದೆ ನಾನು ಮಾಡಿಸ್ತೀನಿ ಅಂತ ಹೇಳಿದಾರೆ ಅವರು. ಈ ತಾಯಿನ ಅಷ್ಟು ನಂಬಿ ಹೇಳಿದಾರೆ. ಈಗ ಇವ್ರದೇ ಅಂತಲ್ಲ, ಈಗ ದೊಡ್ಡ ದೊಡ್ಡವರು ಅನೇಕ ಇಲ್ಲಿ ಜೈಲಲ್ಲಿ ಕೈದುಗಳವರೆಲ್ಲ ಬೇಲ್ ಆದ್ರೆ ಏನ ಖಂಡಿತವಾಗಿ ಇಲ್ಲಿ ಬಂದು ಫಸ್ಟ್ ಎಮ್ಮನ್ ದರ್ಶನ ಮಾಡ್ಕೊಂಡೆ ಹೋಗೋದು. ಇಲ್ಲ ಇಲ್ಲ ಅದು ಏನೋ ನಮಗೆ ಐಡಿಯಲ್ಲ, ನಮ್ಗೆ ಕೇಳಲ್ಲ ಅಲ್ಲ ಗೊತ್ತಿಲ್ಲ. ಬಟ್ ಬೇರೆ ದೊಡ್ಡ ದೊಡ್ಡವರೆಲ್ಲ ನನಗೆ ಬರೋರು ಕಂಪಲ್ಸರಿ ಕೈದುಗಳು ನೂರಕ್ಕೂ ಸತ್ಯವಾಗಿ ಇಲ್ಲಿ ಬಂದು ಅವರು ಪೂಜೆ ಸಲ್ಲಿಸಿ ಎಮ್ಮಗೆ ಬೇಡ್ಕೊಂಡೆ ಹೋಗ್ತಾರೆ ಮತ್ತೆ ಬೇಲ್ ಆಗಿದ ತಕ್ಷಣ. ಈ ಈ ತಾಯಿದು 100% ಆಗಿ ಅಷ್ಟು ಒಂದು ಇದು ಅಲ್ಲಿ ಅವರಿಗೆ 100% ಸ್ವಾಮಿ. ಹೌದು ಹೌದು ಜೈಲು. ಈಗ ಅಲ್ಲಿ ನಾನು ಅದನ್ನೇ ಹೇಳೋದೀಗ, ಹಿಂದ್ಗಡೆ ಪೋಲೇರಮ್ಮ, ಇಲ್ಲಿ ಒಂದು ಬಾವಿ, ಅಲ್ಲಿ ಒಂದು ಬಾವಿ, ಅಲ್ಲಿ ಒಂದು ಬಾವಿ, ಜೈಲ್ ಹತ್ರ ಒಂದು ದೇವಸ್ಥಾನ, ಅಲ್ಲಿ ಈ ಶಕ್ತಿ ಇದ್ರೇನಲ್ಲ ಅಲ್ಲಿ ಆಗೋದು, ಈ ತಾಯಿದ ಶಕ್ತಿ ಇದ್ರೇನಲ್ಲ ರೀ ಆಗೋದಲ್ಲಿ. ಹಾ ಇದೆಲ್ಲ ಕಂಪ್ಲೀಟ್ ಈಮೆ ಶಕ್ತಿ ಇದೆ. ಜೈಲು ಗೋಡೆ ಹತ್ರ ಅಲ್ಲಿ ಕಂಪ್ಲೀಟ್ ಈ ದೇವಿದೆ, 100% ಈ ದೇವಿದೆ ಕಾಯೋದು. ಒಂದು ಸ್ನಾನ ಮಾಡ್ಬೇಕಂದ್ರು ಕೂಡ ಬಾವಿಗಳು, ಆ ಬಾವಿಗಳ ಹತ್ರ ಹೋಗಿ ಸ್ನಾನ ಮಾಡಿ ಬರೋದು ಅಂತೇಳಿ ಈ ತಾಯಿ ಅವಾಗ ನಮ್ಮ ದೊಡ್ಡವರೇ ಹೇಳ್ತಾ ಇದ್ರು, ನಮ್ಮ ದೊಡ್ಡವರೇ ಹೇಳ್ತಾ ಇದ್ರು ಅದನ್ನ. ಕೈದಿಗಳ ರಕ್ಷಣೆಗೆ ದುರ್ಗಮ್ಮ ತಾಯಿ ನಿಂತಿದ್ದಾರೆ, 100% ನಿಂತಿರ್ತಾಳೆ ಇಲ್ಲಿ, 100% ಈ ಈ ಜೈಲಿಗೆ ಇಲ್ಲಿಗೆ ಬರೋರಿಗಂತೂ ನಾನು ಅದನ್ನೇ ಹೇಳಬಲ್ಲೆ. ಯಾಕಂತಾನೆ ನಾನು, ಈ ದೊಡ್ಡ ದೇವಸ್ಥಾನ ಇಡೀ ನಮ್ಮ ಇದು ಕರ್ನಾಟಕನೇ ಅಲ್ಲ, ಆಂಧ್ರ ಕರ್ನಾಟಕ ತಮಿಳ್ನಾಡು ಮಹಾರಾಷ್ಟ್ರ ಭಾರಿ ದೊಡ್ಡ ದೇವತೆ. ಈ ದೇವತೆ ಪವಾಡ ಭಾರಿ ಭಾರಿ ಇದೆ. ಬಟ್ ಅಲ್ಲಿ ಇದೆ ಅಂದರೆ ಜೈಲಿಗೆ ಕೂಡ ಅಲ್ಲಿ ಕೂಡ ಕಾಪಲೆ, ಅಲ್ಲಿ ಕೂಡ ಅಯ್ಯಮ್ಮ ಇದ್ದಂಗೆ ಕಾವಲ ಅಂತಲ್ಲ, ಅಯ್ಯಮ್ಮ ಸ್ಥಾನನೇ. ಹೌದು ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಕೂಡ ಪೂಜೆ ನಡೆಯುತ್ತೆ. ಹೌದು ಇದೆ, ಈಗ ದೇವಸ್ಥಾನ ಸಣ್ಣದಿದೆ, ಒಂದು ದೇವಸ್ಥಾನ ಇದೆ ಅಲ್ಲಿ, ಒಂದು ಕಲ್ಲಿಟ್ಟು ಅಲ್ಲಿ ಆಯಮ್ಮನೇ ಪೂಜೆ ಮಾಡೋದು. ಇಲ್ಲಿ ಕೂಡ ಇವ್ರ ಅಕ್ಕ ತಂಗಿಯವರೇ, ಇಲ್ಲಿ ಎಮ್ಮ ಅಕ್ಕ, ಅಲ್ಲಿ ತಂಗಿ, ಅಲ್ಲಿ ಒಬ್ಬ ತಂಗಿ, ಇವರೇ ಇರೋದೆಲ್ಲ ಅಲ್ಲಿ ಎಲ್ಲ ಇವ್ರದೇ. ಸಣ್ಣ ದುರ್ಗಮ್ಮ ದೊಡ್ಡ ದುರ್ಗಮ್ಮ ಅಂತಂತೇಳಿ ಎಲ್ಲ ಇವ್ರದೇ ಇರೋದು. ಅದು ನಂದು ಪಿ ಎಂ ಮರಿಸ್ವಾಮಿ ಅಂತಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.